Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಡ್ ಮಾರ್ನಿಂಗ್. ಏನಿವತ್ತು ಎಷ್ಟೊಂದು ಬೇಗ ಬಂದಿದ್ದೀರಾ? ನೀವು ಬೇಗ ಬರ್ತೀರಾ ಅಂತ ಗೊತ್ತಿತ್ತು ಅದಕ್ಕೆ. ನಾನು ಮನೆಯಿಂದ ಎಷ್ಟೇ ಬೇಗ ಹೊರಟ್ರು ಲೇಟ್ ಆಗ್ಬಿಡುತ್ತೆ. 5 ಗಂಟೆಯಿಂದ 6:30 ತನಕ ಸ್ಲೋ ಆಗಿ ಹೋಗ್ತಾ ಇರುತ್ತೆ, ಆಮೇಲೆ ರನ್ನಿಂಗ್ ರೇಸ್ ಶುರು. ಅದೇಗೆ ಇಷ್ಟು ಟೆನ್ಷನ್ ಇದ್ರು ಅಷ್ಟು ಕೂಲ್ ಆಗಿ ಮಾತಾಡ್ತಿರಲ್ಲ. ಟೆನ್ಷನ್ ಇದೆ ಅಂತ ಎಲ್ಲರ ಮೇಲೂ ರೇಗಾಡಕ್ ಆಗುತ್ತಾ ಹೇಳಿ? ಕೂಗಾಡೋದು ಬೇಡ, ಅಟ್ ಲೀಸ್ಟ್ ಶೇರ್ ಮಾಡ್ಕೋಬಹುದಲ್ವಾ? ಹೇಳಿದ್ರೆ ಎಲ್ರಿಗೂ ಬೇಜಾರು. ಎಲ್ರು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಹೆಲ್ಪ್ ಮಾಡೋರು ಇರ್ತಾರೆ. ಬೆಳಗ್ಗೆ ಬೆಳಗ್ಗೆನೆ ವಾದ ಮಾಡೋ ಮೂಡಲ್ಲಿ ಇದ್ದೀರಾ? ಚಿಚೆ ವಾದ ಏನು ಇಲ್ಲ. ನೋಡಿ ನಾನು ನಿಮಗೆ ಏನಾಗಬೇಕೋ ಗೊತ್ತಿಲ್ಲ, ಬಟ್ ಏನಾಗಬೇಕೋ ಗೊತ್ತಿಲ್ಲ ಅಂದ್ರೆ ಬಾಸ್ ಬೈದ್ರಾ? ಐ ಆಮ್ ಸೀರಿಯಸ್. ನೀವ್ ಯಾಕೆ ಸೀರಿಯಸ್ ಆಗಿದ್ದೀರೋ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ನನ್ನ ಕಲಿ, ನನ್ನ ಮಗಳು ಫ್ರೆಂಡ್, ಇನ್ನೇನಾಗಬೇಕು? ಫ್ರೆಂಡ್ ಆಗಬೇಕು. ಈಗ ನಿನ್ನ ಮಗಳು ಫ್ರೆಂಡ್ ಆದ್ರೆ ನೀವು ಕೂಡ ನನ್ನ ಫ್ರೆಂಡೇ ತಾನೇ? ಸರಿ ಫ್ರೆಂಡ್. ಅಲ್ಲ ಬರೀ ಬಾಯ್ ಮಾತಿಗೆ ಫ್ರೆಂಡ್ ಅಂದ್ರೆ ಹೇಗೆ? ಇನ್ನೇನ್ ಹೇಳ್ಬೇಕು, ಚಿಕ್ಕ ಮಕ್ಳು ತರ ಸೇಂದು ಫ್ರೆಂಡ್ಶಿಪ್ ಆಡಾಡ್ಬೇಕಾ? ಹಾಗಲ್ಲ, ಫ್ರೆಂಡ್ಶಿಪ್ ಅಂದ್ರೆ ಕಷ್ಟನ ಹಂಚ್ಕೋಬೇಕು, ಜೊತೆಗೆ ನಿಮ್ ಕಷ್ಟದಲ್ಲೂ ಸ್ವಲ್ಪ ನಮಗೂ ಪಾಲ್ ಕೊಡಿ. ಬರೀ ಲಂಚ್ ಬಾಕ್ಸ್ ಶೇರ್ ಮಾಡಿದ್ರೆ ಸಾಕಾಗುತ್ತಾ? ಜೊತೆಗೆ ಇದನ್ನು ಶೇರ್ ಮಾಡಿ. ನಿಮ್ಗೆಲ್ಲ ಗೊತ್ತಿದೆ ತಾನೆ ಇನ್ನೇನ್ ಹೇಳೋದು? ಗೊತ್ತಿರೋದಕ್ಕೆ ಕೇಳ್ತಿದ್ದೀನಿ. ನಿಮ್ ಮನೇನ ಉಳಿಸ್ಕೊಳ್ಳೋದಕ್ಕೆ ಐ ಥಿಂಕ್ ಐ ಕ್ಯಾನ್ ರಿಯಲಿ ಹೆಲ್ಪ್ ಯು. ನಿಮ್ ಹೆಲ್ಪಿಂಗ್ ನೇಚರ್ಗೆ ತುಂಬಾ ಥ್ಯಾಂಕ್ಸ್. ಪಾಪ ನೀವ್ ಒಬ್ರೆ ಎಷ್ಟು ಅಂತ ಮಾಡ್ತೀರಾ? ನಾನೀಗ ಆಲ್ರೆಡಿ ಒಂದ್ ದಾರಿ ಕಂಡ್ಕೊಂಡಿದ್ದೀನಿ. ಏನು? ಮನೆ ಮಾರ್ತಿದ್ದೀನಿ. ವಾಟ್? ಪ್ರಾಕ್ಟಿಕಲ್ ಆಗಿ ಇದೊಂದೇ ಸಾಧ್ಯ ಇರೋದು. ನೋ ನೋ, ಮನೆ ಮಾರಿದ್ರೆ ನೀವ್ ಎಲ್ಲಿರ್ತೀರಾ? ಸಿಹಿ ಬೇರೆ ಇದ್ದಾಳೆ, ಇಟ್ ಇಸ್ ಗೋನ್ ಬಿ ರಿಯಲಿ ಡಿಫಿಕಲ್ಟ್. ಏನ್ ಬೆಂಗಳೂರಲ್ಲಿ ಎಲ್ಲರೂ ಸ್ವಂತ ಮನೇಲಿ ಇದ್ದಾರಾ? ಅವ್ರು ಯಾವ ಮನೇಲಿ ಇದ್ದಾರೋ ಅದೇ ಅವ್ರ ಸ್ವಂತ ಮನೆ ಆಗಿರುತ್ತೆ. ಇರೋರ್ಗೆ 30-40, ಇಲ್ದೇ ಇರೋರ್ಗೆ ಇಡೀ ಸಿಟಿ. ಬೆಂಗಳೂರಲ್ಲಿ ಸಾಕಷ್ಟು ಬಾಡಿಗೆ ಮನೆಗಳಿದೆ. ಅಲ್ಲ ಆದ್ರೂ ನೀವ್ ತಲೆ ಕೆಡ್ಸ್ಕೋಬೇಡಿ ಅನ್ನಲ್ಲ, ನಾನು ಈ ಕೆಲ್ಸನ ಮೊದ್ಲೇ ಮಾಡ್ಬೇಕಿತ್ತು. ಮನೆ ಮಾರಿ ಸಾಲ ತೀರಿಸಿ ಬರೋ ದುಡ್ಡಲ್ಲಿ ನೆಮ್ಮದಿಯಾಗಿರ್ಬೋದು. ಸೊ ನೋ ಪ್ರಾಬ್ಲಮ್. ಅಕ್ಕ ಅಕ್ಕ, ನಾವು ಹೋಗ್ತಿರೋ ಜಾಗಕ್ಕೆ ನನ್ ಸೀರೆ ಚೆನ್ನಾಗಿದ್ಯಾ? ಅಕ್ಕ ನಾವ್ ಎಲ್ಲಿ ಹೋಗ್ತಾ ಇದೀವಿ? ಅಕ್ಕ ಅಪಶಕುನ ಆಗ್ಲಿ ಅಂತ ಹೇಳಲಿಲ್ಲ, ಕುತೂಹಲ ಕೇಳ್ದೆ ಅಷ್ಟೆ. ಜೀವನದಲ್ಲಿ ಕುತೂಹಲ ಜಾಸ್ತಿ ಆಯ್ತು ಅಂತಂದ್ರೆ ಅಪಶಕುನಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಮಧ್ಯದಲ್ಲಿದ್ದೀನಿ. ವೆರಿ ಪ್ರಾಕ್ಟಿಕಲ್. ಹೌದು ಭಾರ್ಗವಿ, ಇಡೀ ಮನೆಯವರೆಲ್ಲರೂ ಹೋಗೋದು ಅಂತಂದೆ ಇನ್ನು ರಾಮ್ ಬಂದ ಹಾಗೆ ಇಲ್ಲ. ಭಾರ್ಗವಿ, ಈ ಮನೇಲಿ ನಿನ್ನ ಮಾತನ್ನ ಮೀರೋನು ಒಬ್ಬ ಇದ್ದಾನೆ, ಅದೇ ಆಶ್ಚರ್ಯ ನನಗೆ. ನಾನು ನೋಡು, ನೀನು ಎಲ್ಲಿಗೆ ಕರೆದ್ರು, ಯಾವಾಗಲೇ ಕರೆದ್ರು, ಹೇಗೆ ಕರೆದ್ರು, ಆಲ್ವೇಸ್ ಅವೈಲಬಲ್. ನೀವ್ ಯಾವಾಗ್ಲೂ ಅವೈಲಬಲ್. ರಾಮ್ ಏನ್ ನಿಮ್ ಥರಾನ? ಅವನು ಆಫೀಸ್ ಅಲ್ಲಿ ಇದ್ದಾನೆ, ಕೆಲಸ ಜಾಸ್ತಿ ಇರುತ್ತೆ, ಬರ್ತಾನೆ. ಆದ್ರೆ ಅವನು ಸುಳಿವೇ ಕಾಣ್ತಿಲ್ವಲ್ಲ, ಅದಕ್ಕೆ ಹಾಗಂದೆ. ಬರ್ತಾನೆ, ನಾನ್ ಹೇಳದ್ಮೇಲೆ ಬಂದೇ ಬರ್ತಾನೆ. ಐ ಆಮ್ ಶೋರ್ ಹಿ ವಿಲ್ ಕಮ್. ಹಂಗೆ ಈ ಭಾರ್ಗವಿ ಹೇಳದ್ಮೇಲೂ ನೀನ್ ಅದ್ ಹೇಗ್ ಬರ್ದೇ ಇರ್ತೀಯ ರಾಮ? ಹಲೋ. ಹಲೋ, ಬಿಜಿ ಇದ್ದೀರಾ? ಇಲ್ಲ ಸರ್, ಹೇಳಿ. ಹಾಗಾದ್ರೆ ಈಗಲೇ ಕ್ರಿಸ್ಟಲ್ ಹೋಟೆಲ್ಗೆ ಬಂದ್ಬಿಡಿ ಸರ್. ಬ್ಯಾಂಕ್ ಮ್ಯಾನೇಜರ್ಗೆ ಬರೋದಕ್ಕೆ ಹೇಳಿದ್ದೀನಿ. ನಾನು ಕಷ್ಟಪಟ್ಟು ಅವ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ನೀವು ಇಲ್ಲಿಗೆ ಬಂದ್ರೆ ಮಾತಾಡಿ ಕ್ಲಿಯರ್ ಮಾಡೋಣ ಸರ್. ನಾನು ಆಫೀಸಲ್ಲಿ ಇದ್ದೀನಿ. ನೋಡಿ, ಅವ್ರು ಸಿಗೋದೇ ತುಂಬ ಕಷ್ಟ. ನೀವು ಇಲ್ಲಿಗೆ ಬಂದ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನಾನು ಅದಕ್ಕೆ ಬೇರೆ ಏನೋ ಅರೇಂಜ್ ಮಾಡ್ತಿದ್ದೀನಿ ಸರ್. ಬೇರೇನೋ ಅಂದ್ರೆ? ನೋಡಿ, ಈಗ ಬ್ಯಾಂಕ್ ನೋಟಿಸ್ ಬಂದಿದೆ. ನೀವೇನೇ ಮಾಡಿದ್ರು ಅದಕ್ಕೆ ಉತ್ತರ ಕೊಡಲೇಬೇಕು. ಮನೆ ಸೀಲ್ ಆದ್ಮೇಲೆ ನೀವೇನು ಮಾಡೋದಕ್ಕಾಗಲ್ಲ.
ಅದಕ್ಕೆ ಹೇಳ್ತಾ ಇದ್ದೀನಿ. ನೀವೀಗಲೇ ಕ್ರಿಸ್ಟಲ್ ಹೋಟೆಲ್ಗೆ ಬಂದ್ರೆ ಒಳ್ಳೇದು. ಸೀತಾಜಿ ನಿಮಗೋಸ್ಕರನೇ ಒಪ್ಪಿಸಿದ್ದೀನಿ. ಸರಿ ಸರ್, ಬರ್ತೀನಿ. ಬೇಗ ಬನ್ನಿ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ತಾ ಇದ್ದೀನಿ. ಇದು ಮಧ್ಯಾಹ್ನಕ್ಕೆ ತಿನ್ಕೊಳ್ಳಿ. ಬರೀ ಊಟ ಶೇರ್ ಮಾಡಿದ್ರೆ ಹೇಗೆ? ನಿಮಗೆ ಹೆಲ್ಪ್ ಮಾಡೋಕ್ಕೊಂದು ಅವಕಾಶ ಕೊಡಿ. ಅವ್ರವ್ರ ಭಾರನ ಅವ್ರವರೇ ಹೊರಬೇಕು. ಪ್ರಿಯಾ, ನಂಗೆ ಸ್ವಲ್ಪ ಕೆಲಸ ಇದೆ, ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಲಂಚ್ ಖಾಲಿ ಮಾಡ್ತೀಯಾ ಪ್ಲೀಸ್? ವಾವ್, ನಿಂಗೆ ದಿನ ಈ ಥರದ್ದೇ ಏನಾದರೂ ಒಂದು ಕೆಲಸ ಇರಲಿ ಕಣೆ. ನಿನ್ನ ಬಾಸಿಂದ ನಮ್ಮಿಬ್ರು ಬಾಂಡಿಂಗ್ ಜೋರಾಗ್ತಿದೆ. ನಾನು ಅಪ್ಪು, ಸಾರಿ, ಬ್ಯುಸಿ ಇರ್ತೀಯ ಅಂತಾನು ಗೊತ್ತು, ಈ ವಿಷಯನ ಮರ್ತಿರಲ್ಲ ಅಂತಾನು ಗೊತ್ತು. ಎಲ್ಲಿ ಕೆಲ್ಸದ ಮಧ್ಯೆ ಮರ್ತೋಗಿರ್ತೀಯೋ ಅಂತ ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಒಂದು ರಿಮೈಂಡರ್ ಕಾಲ್ ಮಾಡಿದೆ ಅಷ್ಟೇ. ಚಿಕ್ಕಿ, ನಾನು ಆಕ್ಚುಲಿ ಮರ್ತಿದ್ದೆ, ನೀವು ಕಾಲ್ ಮಾಡಿದ್ದು ಒಳ್ಳೇದಾಯ್ತು. ಸುಳ್ಳು ಹೇಳ್ಬೇಡ. ನಾನು ಈ ಕಾಲ್ ಮಾಡಿದೆ ನನಗೆ ಬೇಜಾರಾಗಬಾರ್ದು ಅಂತ ತಾನೇ ನೀ ಹೇಗೆ ಹೇಳ್ತಿರೋದು? ನಿನ್ನ ವಯಸ್ಸಲ್ಲಿರೋ ಬೇರೆ ಹುಡುಗರು ಬೇಕಿದ್ರೆ ಈ ವಿಷಯನ ಮರಿಬೋದು, ಆದರೆ ರಾಮ್ ಮರೆಯೋಕ್ಕಾಗತ್ತಾ? ನನಗೆ ಗೊತ್ತು ನೀನು ಈಗಾಗಲೇ ಹೊರಟಿರ್ತೀಯ ಅಂತ. ನಾನು ವೇಟ್ ಮಾಡ್ತಾ ಇದ್ದೀನಿ, ಬೇಗ ಹೊರಟು ಬಾ. ಸರಿ ಚಿ. ಬರ್ತಿದ್ದಾನೆ. ಹಾಗಾದರೆ ಎಲ್ಲರೂ ಹೊರಡೋಣ. ಎಲ್ಲರೂ ರೆಡಿ ಇದ್ರೆ ಹೊರಡೋಣ. ನಾನು ರೆಡಿ. ಅಕ್ಕ, ಎಲ್ರು ರೆಡಿ ಅನ್ಸುತ್ತೆ. ನೀನ್ ಯಾಕೆ ಸಾಧನಾ ಸಡನ್ ಆಗಿ ಇಷ್ಟೊಂದು ಖುಷಿ ಆಗಿದ್ಯಾ? ಅದು ಅದು ರಾಮ್ ಬರ್ತಿದ್ದಾನಲ್ಲ ಅಕ್ಕ, ಅದಕ್ಕೆ. ನಾನ್ ಕರೆದ್ಮೇಲೆ ಬರ್ಲೇಬೇಕಲ್ಲ. ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.